ನಮಸ್ಕಾರ ಸ್ನೇಹಿತರೆ. ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ವಿಶ್ರಾಂತಿ ವಿಗ್ರಹಗಳು ಮುಳುಗಿದರೆ ಇದರ ಅರ್ಥ ಗೊತ್ತಾ? ದೇಶದ ಅತ್ಯಂತ ಉದ್ದದ ರೈಲು ಕಂ ರಸ್ತೆ ಸೇತುವೆ ಎಲ್ಲಿದೆ ನಿಮ್ಗೆ ಗೊತ್ತಾ? ಸ್ಯಾನಿಟರಿ ಪ್ಯಾಡ್ ಬಳಸಿ ಚಿನ್ನ ಕಳ್ಳ ಸಾಗಾಟ ಮಾಡೋದು ಎಲ್ಲಾದರೂ ನೀವು ನೋಡಿದ್ದೀರಾ ಅಥವಾ ಕೇಳಿದ್ದೀರಾ? ಕರ್ನಾಟಕದ ಮೇಲುಕೋಟೆಯಲ್ಲಿ ದೀಪಾವಳಿಯನ್ನೇ ಆಚರಿಸುವುದಿಲ್ಲ, ಇದರ ಹಿಂದಿನ ರಹಸ್ಯ ನಿಮಗೆ ಗೊತ್ತಾ? ಗನ್ನಿನೊಂದಿಗೆ ಸೆಲ್ಫಿ ತೆಗೆಯಲು ಹೋಗಿ ಮುಂದಾದ ಗತಿ ಏನು ಗೊತ್ತಾ? ಈ ಎಲ್ಲ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳೋಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಹಾಗೆಯೇ ಇಂತಹ ಹಲವು ರಾಷ್ಟ್ರಗಳ ಗಡಿಗಳನ್ನೆಲ್ಲ ಮೀರಿ ಹರಿಯುವ ಬ್ರಹ್ಮಪುತ್ರ ನದಿ ಏಷ್ಯಾದ ಒಂದು ಪ್ರಮುಖ ನದಿಯಾಗಿದೆ. ನೈಋತ್ಯ ಟಿಬೆಟ್ನ ಮಾನಸ ಸರೋವರದ ಚಮಯಂಗ್ ಡಂಗ್ ಎಂಬ ಬಳಿ ಉಗಮಿಸುವ ಈ ಬ್ರಹ್ಮಪುತ್ರ ನದಿ ಅಲ್ಲಿ ಯಾರ್ಲುಂಗ್ ಟ್ಯಾಂಗೋ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತದೆ. ಮುಂದೆ ದಕ್ಷಿಣ ಟಿಬೆಟ್ನಲ್ಲಿ ಹರಿಯುವಾಗ ಡಿಯಾಂಗ್ ಎಂದು ಕರೆಯಲ್ಪಡುತ್ತದೆ. ತದನಂತರ ಹಿಮಾಲಯವನ್ನು ದಾಟಿ ಅದು ಭಾರತವನ್ನು ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂ ರಾಜ್ಯಗಳಲ್ಲಿ ಪ್ರವೇಶಿಸುತ್ತದೆ. ಭಾರತದಲ್ಲಿ ಈ ಅದ್ಭುತ ನದಿಯನ್ನು ಬ್ರಹ್ಮಪುತ್ರ ನದಿ ಎಂದು ಕರೆಯಲಾಗುತ್ತದೆ. ಮುಂದೆ ಇದು ಬಾಂಗ್ಲಾದೇಶವನ್ನು ಪ್ರವೇಶಿಸಿ ಅಲ್ಲಿ ಈ ಮಹಾನದಿ ಜಮುನಾ ಎಂಬ ಹೆಸರಿನಿಂದ ಗುರುತಿಸಲ್ಪಟ್ಟಿದೆ. ಬಾಂಗ್ಲಾದೇಶದ ಸರಿಸುಮಾರು ಮಧ್ಯಭಾಗದಲ್ಲಿ ಈ ನದಿಯು ಗಂಗಾ ನದಿಯನ್ನು ಸೇರುತ್ತದೆ. ಈ ಸಂಗಮವು ಆ ಪ್ರದೇಶದಲ್ಲಿ ಭಾರಿ ವಿಸ್ತಾರದ ಮುಖಜ ಭೂಮಿಯನ್ನು ಸೃಷ್ಟಿಸಿದೆ. ಹಿಮಾಲಯದಲ್ಲಿ ಹಿಮ ಕರಗುವ ಕಾಲದಲ್ಲಿ ಬ್ರಹ್ಮಪುತ್ರ ನದಿಯಲ್ಲಿ ಭಾರೀ ಪ್ರಮಾಣದ ಪ್ರವಾಹ ಉಂಟಾಗುತ್ತದೆ. ಈ ವಿದ್ಯಮಾನ ಸಾಮಾನ್ಯವಾಗಿದ್ದಲ್ಲ, ಅಲ್ಲದೆ ಕೆಲವೊಮ್ಮೆ ಈ ನದಿಯಲ್ಲಿ ಪ್ರಳಯದ ಅಲೆಗಳು ಸಹ ಉಂಟಾಗುತ್ತವೆ. ಕೆಲವೇ ಕೆಲವು ನದಿಗಳಲ್ಲಿ ಇಂತಹ ವಿದ್ಯಮಾನ ಘಟಿಸುತ್ತದೆ, ಅಂತಹದರಲ್ಲಿ ಬ್ರಹ್ಮಪುತ್ರ ನದಿ ಕೂಡ. ಗೌಹಾತಿಯ ಬಳಿ ಬ್ರಹ್ಮಪುತ್ರ ನದಿ ಹರಿಯುತ್ತದೆ. ಅಲ್ಲಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ವಿಶ್ರಾಂತಿ ವಿಗ್ರಹಗಳು ಕೂಡ ಇವೆ. ಆ ವಿಗ್ರಹವು ಬ್ರಹ್ಮಪುತ್ರ ನದಿಯ ಮಧ್ಯದಲ್ಲಿದೆ. ಈ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ವಿಶ್ರಾಂತಿ ವಿಗ್ರಹಗಳು ನೀರಿನ ಮಟ್ಟವನ್ನು ಸೂಚಿಸುತ್ತವೆ. ಗೌಹಾತಿಯ ಚಕ್ರೇಶ್ವರ ದೇವಸ್ಥಾನ ಇದಕ್ಕೆ ಸಾಕ್ಷಿಯಾಗಿದೆ. ಒಂದು ವೇಳೆ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಈ ವಿಗ್ರಹಗಳು ಮುಳುಗಿದರೆ ಇದರರ್ಥ ಪ್ರಳಯದ ಸೂಚನೆ ಎಂದು ಹೇಳಲಾಗುತ್ತದೆ. ಆದ್ದರಿಂದಲೇ ಈ ಸಮಯದಲ್ಲಿ ಜನರು ಈ ವಿಗ್ರಹಗಳ ಮೇಲೆ ಕಣ್ಣಿರುತ್ತದೆ. ಈ ಮೂರ್ತಿಗಳ ಮುಳುಗುವ ಪ್ರಮಾಣವನ್ನು ನೋಡಿಯೇ ಅಲ್ಲಿನ ಸರ್ಕಾರ ಸುತ್ತಮುತ್ತಲಿನ ಜನರಿಗೆ ಮುನ್ಸೂಚನೆಯನ್ನು ಕೂಡ ನೀಡುತ್ತದೆ. ವಿಚಿತ್ರ ಏನೆಂದರೆ ಕಳೆದ ವರ್ಷ ಈ ವಿನಾಶಕಾರಿ ಪ್ರವಾಹ ಸಮಯದಲ್ಲಿ ವಿಗ್ರಹಗಳು ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದವು. ಆದರೆ ಎಂತಹ ವಿಚಿತ್ರ ನೋಡಿ, ಎಂತಹ ಪ್ರಳಯವೇ ಇರಲಿ, ಈ ಮೂರ್ತಿಗಳು ಯಾವಾಗಲೂ ಹಾಗೇ ಇರುತ್ತವೆ. ಅದೇ ಈ ದೇವರ ಇಚ್ಛೆ. ಬೋಗಿಬಿಲ್ ಸೇತುವೆ. ಬ್ರಹ್ಮಪುತ್ರ ನದಿಗೆ ಈ ದೇಶದ ಅತ್ಯಂತ ಉದ್ದದ ರೈಲು ಕಂ ರಸ್ತೆ ಸೇತುವೆಯನ್ನು 2018 ಮೋದಿಯವರು ಉದ್ಘಾಟಿಸಿದ್ದಾರೆ. ಇದರ ಉದ್ದ ಸುಮಾರು 4.5 ಕಿಲೋಮೀಟರ್ನಷ್ಟಿದೆ. ಈ ಸೇತುವೆಯನ್ನು ಕಟ್ಟಲು ಸುಮಾರು 6,000 ಕೋಟಿಯನ್ನು ಖರ್ಚು ಮಾಡಲಾಗಿದೆ. ಇದು ದೇಶದ ಪೂರ್ವ ಅತಿ ರಾಜ್ಯವಾದ ಅರುಣಾಚಲ ಪ್ರದೇಶಕ್ಕೆ ಸೈನ್ಯವನ್ನು ವೇಗವಾಗಿ ಸಾಗಿಸಲು ಅನುಕೂಲವಾಗಲಿದೆ. ಕಾರಣ ಚೈನಾದ ಕಣ್ಣು ಅರುಣಾಚಲ ಪ್ರದೇಶದ ಮೇಲೆ ಯಾವಾಗಲೂ ಇದ್ದಿದ್ದೆ. ಇದೇ ಕಾರಣದಿಂದಾಗಿ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ಒಂದು ಸೇತುವೆಯ ನಿರ್ಮಾಣಕ್ಕಾಗಿ ಅತ್ಯಂತ ಶ್ರಮವನ್ನು ಕೂಡ ಪಟ್ಟಿದ್ದಾರೆ. ಇದೇ ಕಾರಣದಿಂದಾಗಿ ಇತ್ತೀಚೆಗೆ ಈ ಸೇತುವೆಯನ್ನು ಜಗತ್ತಿಗೆ ಅರ್ಪಿಸಲಾಗಿದೆ. ಅದಕ್ಕೆ ಈ ಸೇತುವೆಯನ್ನು ಇತ್ತೀಚೆಗೆ ದೇಶಕ್ಕೆ ಅರ್ಪಿಸಲಾಗಿದೆ. ಚಪ್ಪಲಿ, ಕಾರಿನ ಸೀಟು, ಬೆಲ್ಟುಗಳಲ್ಲಿ ಚಿನ್ನಗಳನ್ನು ಕಳ್ಳಸಾಗಾಟಣೆ ಮಾಡುವುದನ್ನು ನಾವು ಕಂಡಿದ್ದೇವೆ, ಕೇಳಿದ್ದೇವೆ. ಆದರೆ ಇಲ್ಲಿಬ್ಬರು ಮಹಿಳೆಯರು ತಾವು ಧರಿಸಿದ ಸ್ಯಾನಿಟರಿ ಪ್ಯಾಡ್ಗಳಲ್ಲೇ ಚಿನ್ನವನ್ನು ಕಳ್ಳಸಾಗಾಟಣೆ ಮಾಡುವ ಪ್ರಯತ್ನ ಮಾಡಿದ್ದು ಇದೀಗ ಕಸ್ಟಮ್ ಅಧಿಕಾರಿಗಳ ವಶದಲ್ಲಿದ್ದಾರೆ.
ಇಂಥದೊಂದು ಘಟನೆ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ನಡೆದಿದೆ. ದೇವಾಣಿ ರಾಧಾಕೃಷ್ಣನ್ ಮತ್ತು ವಸಂತಿ ರಾಮಸ್ವಾಮಿ ಹೆಸರಿನ ಇಬ್ಬರು ಮಹಿಳೆಯರು ಬುಧವಾರ ಮುಂಜಾನೆ 3:30 ಕೊಯಮತ್ತೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಏರ್ ಅರೇಬಿಯಾ ವಿಮಾನದಲ್ಲಿ ಬಂದಿದ್ದಾರೆ. ಈ ಇಬ್ಬರು ದುಬೈನಿಂದ ಕೊಯಮತ್ತೂರಕ್ಕೆ ಬಂದಿದ್ದಾರೆ ಎನ್ನಲಾಗಿದೆ. ಮೆಟಲ್ ಡಿಟೆಕ್ಟರ್ಗಳಲ್ಲಿ ಪರಿಶೀಲನೆ ಮಾಡುವಾಗ ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ. ತಾವು ಧರಿಸಿದ್ದ ಸ್ಯಾನಿಟರಿ ಪ್ಯಾಡ್ಗಳಲ್ಲಿ 62 ಲಕ್ಷ ರೂಪಾಯಿ ಮೌಲ್ಯದ 1.2 kg ಚಿನ್ನವನ್ನು ಪೇಸ್ಟ್ ರೂಮ್ನಲ್ಲಿ ಅವರು ಅಡಗಿಸಿಕೊಂಡಿದ್ದರು. ವಿಚಾರ ತಿಳಿದು ಬರುತ್ತಿದ್ದಂತೆ ಕಸ್ಟಮ್ ಅಧಿಕಾರಿಗಳು ಮಹಿಳೆಯರನ್ನ ಬಂಧಿಸಿದ್ದಾರೆ. ದೇವಾಣಿ ಚೆನ್ನೈ ಮೂಲದವರಾಗಿದ್ದು ವಸಂತಿ ಪಡುಕೊಟ್ಟೆ ಮೂಲದವರಾಗಿದ್ದಾರೆ. ಕೇವಲ ಇವರಿಬ್ಬರಷ್ಟೇ ಅಲ್ಲದೆ ಇನ್ನು 5 ಜನ ಪುರುಷರು ಕಸ್ಟಮ್ ಅಧಿಕಾರಿಗಳು ಬಂಧಿಸಿದ್ದಾರೆ. ಇದೇ ವಿಮಾನದಲ್ಲಿ ಪ್ರಯಾಣ ಮಾಡುತ್ತಿದ್ದ 5 ಪುರುಷರು 46 ಲಕ್ಷ ರೂಪಾಯಿಯ ಮೌಲ್ಯದ ಚಿನ್ನ, ಮದ್ಯ ಮತ್ತು ಸಿಗರೇಟ್ ಸಾಗಾಟನೆ ಮಾಡುತ್ತಿದ್ದರು ಎಂದು ನಂಬಲಾಗಿದೆ. ಸೆಲ್ಫಿ ಹುಚ್ಚು ದಿನೇ ದಿನೇ ಹಲವಾರು ಜನರನ್ನ ಬಲಿ ತೆಗೆದುಕೊಳ್ತಾ ಇದೆ. ಇತ್ತೀಚೆಗೆ 22 ವರ್ಷದ ಯುವಕನೊಬ್ಬ ಸೆಲ್ಫಿ ತೆಗೆದುಕೊಳ್ಳುತ್ತಿದ್ದ ಆಕಸ್ಮಿಕವಾಗಿ ಪಿಸ್ತೂಲಿನಿಂದ ಗುಂಡು ಹಾರಿಸಿಕೊಂಡು ತಾನೇ ಸಾವನ್ನಪ್ಪಿದ್ದಾನೆ. ಪಿಸ್ತೂಲ್ ಹಿಡಿದುಕೊಂಡು ಸೆಲ್ಫಿ ತೆಗೆದುಕೊಂಡು ಹೋಗಿ ಪ್ರಾಣ ಕಳೆದುಕೊಂಡಿದ್ದಾನೆ. ಈ ಮೃತಪಟ್ಟ ಯುವಕರನ್ನ ಧರ್ಮಪುರ ಗ್ರಾಮದ ನಿವಾಸಿ ಸೌರಭ್ ಮಾನಿ ಎಂದು ಗುರುತಿಸಲಾಗಿದೆ. ಸ್ನೇಹಿತ ನಕುಲ್ ಶರ್ಮಾ ಎಂಬಾತನ ಮದುವೆಗೆ ಕಾರಿನಲ್ಲಿ ಪ್ರಯಾಣ ಮಾಡುತ್ತಿದ್ದ ವೇಳೆ ಈ ಅವಘಡ ಸಂಭವಿಸಿದೆ. ದಾರಿ ಮಧ್ಯೆ ಪಿಸ್ತೂಲ್ ಹಿಡಿದುಕೊಂಡು ಸೆಲ್ಫಿ ಪೋಸ್ ನೀಡಲು ಆರಂಭಿಸಿದ್ದಾನೆ. ಆ ವೇಳೆಗೆ ಗೊತ್ತಾಗದೆ ಟ್ರಿಗರ್ ಎಳೆದಿದ್ದಾನೆ. ಗಾಯಗೊಂಡ ಯುವಕರನ್ನು ಆಸ್ಪತ್ರೆಗೆ ಸೇರಿಸುವ ಯತ್ನ ಮಾಡಲಾದರೂ ಫಲಪ್ರದವಾಗಿಲ್ಲ. ಟಿಪ್ಪು ಸುಲ್ತಾನ್ ನಿಂದ ಮೇಲುಕೋಟೆಯಲ್ಲಿ ಇಂದಿಗೂ ಕತ್ತಲು ದೀಪಾವಳಿಯನ್ನು ಆಚರಿಸಲಾಗುತ್ತದೆ. ನವೆಂಬರ್ 10 ಟಿಪ್ಪು ಸುಲ್ತಾನನ ಜನ್ಮದಿನ. ಆ ನವೆಂಬರ್ 10 1790 ಟಿಪ್ಪು ಸುಲ್ತಾನ್ ಮೇಲುಕೋಟೆಯ 700 ಜನ ಅಯ್ಯಂಗಾರಿ ಸಮುದಾಯವರನ್ನು ನೇಣಿಗೆ ಹಾಕಿದ ದಿನವಾಗಿದೆ. ಹೀಗಾಗಿ ಈಗಲೂ ಮೇಲುಕೋಟೆಯ ಅಯ್ಯಂಗಾರ ಸಮುದಾಯದವರು ದೀಪಾವಳಿ ಹಬ್ಬವನ್ನು ಆಚರಿಸುವುದಿಲ್ಲ. ಶತಮಾನಗಳ ಹಿಂದೆ ಇದೇ ನರಕ ಚತುರ್ದಶಿಯ ದಿನ ಮತಾಂಧ ಟಿಪ್ಪು ಸುಲ್ತಾನ್ ಕ್ರೌರ್ಯ ಅಟ್ಟಹಾಸಕ್ಕೆ ಅಸಹಾಯಕ ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ 800 ಮುಗ್ಧ ಜನರು ಬಲಿಯಾಗಿದ್ದಾರೆ. ದೇಶದೆಲ್ಲೆಡೆ ಈ ಬೆಳಕಿನ ಹಬ್ಬವನ್ನು ಆಚರಿಸುತ್ತಿದ್ದರೆ ನಮ್ಮ ರಾಜ್ಯದ ಮೇಲುಕೋಟೆಯಲ್ಲಿ ದೀಪಾವಳಿಯ ಸಂಭ್ರಮವಿಲ್ಲದೆ ಕತ್ತಲು ಆವರಿಸುತ್ತದೆ.